హాయ్ ఐషు. హాయ్ శృతి. ಹೇಗಿದೆ ಐಶು? ಏನೇ ಮಹಾರಾಣಿ, ನಾಲ್ಕು ದಿನದಿಂದ ಕಾಣಿಸ್ಲೂ ಇಲ್ಲ, ಫೋನೂ ಇಲ್ಲ, ಎಲ್ಲಿ ಹೋಗಿದ್ದೆ? ಮೂರು ದಿನದಿಂದ ನನ್ನ ಮೂಡ್ ಸರಿ ಇರಲಿಲ್ಲ. ಯಾರನ್ನಾದರೂ ಲವ್ ಗಿವು ಅಂತೇನಾದರೂ? ಲವ್ ಗಿವು ಏನಿಲ್ಲ. ಆಮೇಲೆ ನಿಂಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಐಶು, ಇದನ್ನಲ್ಲ ಅಂತ ಶಾಕ್ ಆಗ್ಬೇಡಮ್ಮ. ಅವನು ಶಿವು ಅಂತ, ನನ್ನ ರೂಮೇಟ್ ಶಿವು. ಇವಳು ಶ್ರುತಿ, ನನ್ನ ಕ್ಲೋಸ್ ಫ್ರೆಂಡ್. ಹಲೋ. ಹೇ ಶ್ರುತಿ, ಇವನೊಂಥರ ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಕಣೆ. ಹೋದ ಜನ್ಮದಲ್ಲಿ ಮೈಸೂರು ಮಹಾರಾಜನೋ ಇಲ್ಲ ಎಲಿಜಬೆತ್ ಟೇಲರ್ ಗಂಡನೋ ಆಗಿದ್ದ ಅಂತ ಕಾಣತ್ತೆ. ಪಾಪ, ಈ ಜನ್ಮದಲ್ಲಿ ನನ್ನ ಜೊತೆ ಸೀರೆ ಅಂಗಡಿ ಕೆಲಸ ಮಾಡ್ತಾ ಇದ್ದಾನೆ. ಸೊಳ್ಳೆ ನೋಡಿದ್ರೆ ಕಿರ್ಚ್ಕೋತಾನೆ, ಅಲ್ಲಿ ನೋಡಿದ್ರೆ ಭಯ ಪಡ್ತಾನೆ, ಆದ್ರೆ ಕ್ಯಾರೆಕ್ಟರ್ ಮಾತ್ರ 24-carat ಗೋಲ್ಡ್ ಕಣೆ. ನನ್ ಬಗ್ಗೆ ಅವ್ರಿಗೆಲ್ಲ ಹೇಳೋ ಅವಶ್ಯಕತೆ ಏನಿದೆ? ಅದ್ರಲ್ಲೇನ್ ತಪ್ಪು? ನಾವಿಬ್ರು ಬೇರೆ ಬೇರೆ ಅಲ್ಲಪ್ಪ, ತುಂಬಾ ಕ್ಲೋಸ್ ಫ್ರೆಂಡ್ಸು. ನಮ್ಮಿಬ್ರ ಮಧ್ಯೆ ಯಾವುದೇ ಮುಚ್ಚುಮರೆ ಇಲ್ಲ. ಹಾಗಾದ್ರೆ ನನ್ ಬಗ್ಗೆ ನಾನೇ ಹೇಳ್ತೀನಿ ಬಿಡಿ. ಹಾ ಹೇಳು. ನೋಡಿ, ನಾನ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ, ತಿಂಗಳಿಗೆ ನನ್ಗೆ 5,000 ರೂಪಾಯಿ ಸಂಬಳ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತೀನಿ. ನಿಮ್ ಫ್ರೆಂಡು ಅವ್ರ ಸೀರನ ಅರ್ದ್ಬಿಟ್ಟು 2 ಲುಂಗಿ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ನನ್ ಬಟ್ಟೆ ನಾನೇ ಒಕ್ಕೋತೀನಿ, ತಂಗ್ಳನ್ನ ತಿಂತೀನಿ, ಚಾಪ ಮೇಲೆ ಮಲಗ್ತೀನಿ, ಆಮೇಲೆ ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಐಶ್ವರ್ಯ, ಮನೆ ಓನರ್ ಕರೀತವ್ರ ಬಾಮ್ಮ. ಹಾ, ಒಂದ್ ನಿಮಿಷ ಬಂದೆ. ನೀವು ಮಾತಾಡ್ತೀರಿ, ನಾನು ಬರ್ತೀನಿ. ಹೇ ಶ್ರುತಿ, ಇದಲ್ಲ ಏನ್ ಮಾಡ್ತಿದ್ಯ ನೀನು? ಏನಾಗಿದೆ ನಿನಗೆ? ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಅವತ್ ನಾನು ಗೊತ್ತಿಲ್ಲದೆ ಏನೇನೋ ಹೇಳ್ಬಿಟ್ಟೆ. ನಿಮ್ಮನ್ನ ಈ ಪರಿಸ್ಥಿತಿ ನನಗೆ ನೋಡೋಕ್ ಆಗ್ತಿಲ್ಲ. ನೀವ್ ಗೆದ್ಬಿಟ್ರಿ, ಬನ್ನಿ ಹೋಗೋಣ. ಎಲ್ಲಿಗೆ? ನಿಮ್ಮನೆಗೆ. ಅಂದ್ರೆ ನೀನನ್ ಲವ್ ಮಾಡ್ತಿದ್ಯಾ? ಅದು ಹೇಳು, ನೀನನ್ ಪ್ರೀತಿಸ್ತಿದ್ಯಾ? ನೋಡಿ, ನಿಮ್ಮನ್ನ ನಂಬ್ತಿರೋ ಬಿಡ್ತಿರೋ ನನ್ಗೆ ಗೊತ್ತಿಲ್ಲ, ಆದ್ರೀಗ ನಾನು ನಿಮ್ಮನ್ನ ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೀನಿ. ಅದೇನ್ ಇದ್ದಕ್ಕಿದ್ದಂಗೆ ನನ್ ಮೇಲೆ ಇಷ್ಟೊಂದ್ ಲವ್? ಅಯ್ಯೋ ಪಾಪ ಅಂತನ? ಅದು ಹಾಗಲ್ಲ. ಅದು ಶ್ರುತಿ, ನಾನು ನನ್ನ ಲವ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀನಿ, ನನ್ನ ಚಾಲೆಂಜ್ನ ಇನ್ನೂ ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಲೈಫ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಡೋಂಟ್ ಫೋರ್ಸ್ ಮೀ. ಯು ನೋ, ಐ ಹ್ಯಾವ್ ಸೀನ್ 2 sunrises. ನಾನು 2 ಸಲ ಸೂರ್ಯ ಹುಟ್ಟೋದು ನೋಡಿದ್ದೀನಿ. ಐ ಆಮ್ ರಿಯಲಿ ಗೆಟಿಂಗ್ ಟು ಎಂಜಾಯ್ ದಿಸ್ ಲೈಫ್ ಅಂಡ್ ನೌ ದಿಸ್ ಸನ್ ಇಸ್ ರೈಸಿಂಗ್. ಪ್ಲೀಸ್, ನೀನೇನು ಹೇಳ್ಬೇಡ. ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ನನ್ನ ವಿಷಯ ಯಾರಿಗೂ ಹೇಳ್ಬೇಡ, ಅದರಲ್ಲೂ ನಿನ್ನ ಕ್ಲೋಸ್ ಫ್ರೆಂಡ್ ಐಶ್ವರ್ಯಾಗೆ ಹೇಳ್ಬೇಡ. ಇದು ನಮ್ಮ ಪ್ರೀತಿ ಮೇಲೆ ಆಣೆ. ಏನೇ, ನಿನಗೂ 1 ತಿಂಗಳಾದ್ಮೇಲೆ 1 ಲಕ್ಷ ಕೊಡ್ತೀನಿ ಅಂತ ಹೇಳದ್ನಾ? ಇಲ್ಲ ಕಣೆ. ಆಮೇಲೆ ಶ್ರುತಿ, ಏನು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂದ್ಯಲ್ಲ, ಏನದು? ಅದಾ? ಏನಿಲ್ಲ, ನೀನೊಬ್ಳು ಗಂಟೆಗೊಂದ್ ಮೂಡಲ್ಲಿ ಇರ್ತೀಯ, ನನಗಿಬ್ರು ಸರಿಯಾಗಿ ಸಿಕ್ಕಿದ್ದೀರಾ, ನೀನೊಂದ್ ಲೂಸು ಅವನೊಂದ್ ಲೂಸು. ಸರಿ ಬಾ, ಒಳ್ಳೆ ಟೀ ಮಾಡ್ಕೊಡ್ತೀನಿ. ಬಿಡ, ನೆಕ್ಸ್ಟ್ ಟೈಮ್ ಬರ್ತೀನಲ್ಲ ಅವಾಗ ಮಾಡ್ಕೊಡು. ನೆಕ್ಸ್ಟ್ ಟೈಮ್ ಅಂದ್ರೆ ಯಾವಾಗ? 1 ತಿಂಗಳು ಬಿಟ್ಟಾ? ಇಲ್ಲ ಕಣೆ, ನಾಳೆನೆ ಬರ್ತೀನಿ. ನಾಳೆನೇ ಅಲ್ಲ, ದಿನ ಬರ್ತೀನಿ. ಬಾಯ್ ಬಾಯ್.